24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಅರಣ್ಯ ಪ್ರದೇಶದ ಸಾಲಿನಲ್ಲಿ ಬರುವ ಕೋನೆಗಡಿ ಗ್ರಾಮ ಪಂಚಾಯಿತಿ ಬೈಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೀರ್ಥಕುಂಡೆ ವಾರ್ಡ್ನ ಕೌಲಪುರ ಗ್ರಾಮದಲ್ಲಿ ಇರುವ ಖಾಸಗಿ ಕೋಳಿ ಪೌಲ್ಟ್ರಿ ಫಾರ್ಮಿನ ತ್ಯಾಜ್ಯ ಹಾಗೂ ಕೋಳಿಗಳ ವಾಸನೆಗೆ ನೊಣಗಳು ತುಂಬಾ ಜಾಸ್ತಿಯಾಗಿ ಹೆಚ್ಚುಗಳ ದೂರದಲ್ಲಿ ಇರುವ ಅಂದಾಜು 600 ಜನಸಂಖ್ಯೆ ಇರುವ ಕೌಲಪುರ ವಾಡೆ ಗ್ರಾಮದ ಮನೆಗಳ ಒಳಗೆ ದಿನನಿತ್ಯ ನುಗ್ತಾ ಇದೆ. ಇನ್ನು ಈ ಕೋಳಿ ಫಾರ್ಮಿನ ತ್ಯಾಜ್ಯ ವಸ್ತುಗಳ ವಾಸನೆಯೂ ಕೂಡ ಗ್ರಾಮದ ತುಂಬೆಲ್ಲ ಹಬ್ತಾ ಇದ್ದು ಇಲ್ಲಿ ದಿನನಿತ್ಯ ವಾಸ ಮಾಡಲು ಈ ಗ್ರಾಮಸ್ಥರು ತುಂಬಾನೇ ಹರಸಾಹಸ ಪಡಿಸಿದ್ದಾರೆ. ಇನ್ನು ಈ ನೊಣಗಳು ಎಲ್ಲೆಂದರಲ್ಲಿ ಕುಳಿತು ಇಲ್ಲಿರುವ ಪರಿಸರವನ್ನ ಹಾಳು ಮಾಡ್ತಾ ಇರೋದ್ರಿಂದ ಇಲ್ಲಿರುವ ಗ್ರಾಮಸ್ಥರು ಹಾಗೂ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ದಿನನಿತ್ಯ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಈ ಗ್ರಾಮವು ಕುಗ್ರಾಮವಾಗಿರೋದ್ರಿಂದ ಸಮೀಪವಾಗಿ ಯಾವುದೇ ಆಸ್ಪತ್ರೆ ಇಲ್ಲದ ಕಾರಣ ದೂರದ ಖಾನಪುರ ಅಥವಾ ಬೆಳಗಾವಿಗೆ ಹೋಗುವ ಪರಿಸ್ಥಿತಿ ಇದ್ದು ಇವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಖಾಸಗಿ ಕೋಳಿ ಫಾರ್ಮ್ ಪ್ರಾರಂಭ ಮಾಡಿ 16 ವರ್ಷಗಳಾದ್ರೂ ಅಂದಿನಿಂದ ಇಂದಿನ ತನಕ ನೊಣಗಳ ಹಾವಳಿಯಲ್ಲೇ ಬದುಕ್ತಾ ಇದ್ದು ನಮಗೆ ಏನು ಮಾಡುವುದಕ್ಕೆ ಆಗ್ತಾ ಇಲ್ಲ ಎಂದು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಬೈಲೂರು ಆಡಳಿತ ಮಂಡಳಿಯಿಂದ ಇದನ್ನ ಬಂದ್ ಮಾಡಿಸುವುದಕ್ಕೆ ಠರಾವು ಪಾಸ್ ಮಾಡಿ ತಹಶೀಲ್ದಾರ್ ಹಾಗೂ ಡಿಸಿ ವರೆಗೂ ಮನವಿ ಸಲ್ಲಿಸಿದ್ರು. ಇದರಿಂದ ಎಲ್ಲ ಅಧಿಕಾರಿಗಳು ಬಂದು ಹೋದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲವಂತೆ. ಆದ್ದರಿಂದ ಇಂದು ಇವರ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಖಾನಪುರ ಶಾಸಕ ವಿಠಲ್ ಹಲ್ಗೇಕರ್ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ಶ್ರೀ ಮೊಹಮ್ಮದ್ ರೋಷನ್, ಬೆಳಗಾವಿ ಉಪವಿಭಾಗದ ಅಧಿಕಾರಿಗಳು ಆದ ಶ್ರವಣ ನಾಯ್ಕ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಏನಿವತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ರೀತಿ ತೀರ್ಥಕುಂಡೆ ವಾರ್ಡ್ನ ಒಂದು ರೀತಿ ಕೋಲಾಪುರ ವಾಡೆಗೆ ಬಂದಿದ್ದೀವಿ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನತೆಗೆ ಇಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ನಿಂದ ಬರ್ತಕ್ಕಂಥ ನೊಣಗುಳ ಒಂದು ಹಾವಳಿನೇ ಎಲ್ಲೋ ಒಂದು ಕಡೆ ಜಲ್ವಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ಪ್ರಬಲ ವ್ಯಕ್ತಿಯಂತೆ ಅವರು ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಿಬಿಟ್ಟು ಕಳೆದ ಒಂದು 16 ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಒಂದು ರೀತಿ ತನ್ನ ಕೋಳಿ ಫಾರ್ಮ್ನಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳಿಂದ ನೊಣಗಳು ಉತ್ಪತ್ತಿಯಾಗಿ ಇಲ್ಲಿರ್ತಕ್ಕಂಥ ಜನತೆಗೆ ಸಾಕಷ್ಟು ಅನಾರೋಗ್ಯಕ್ಕೆ ಹೆಚ್ಚು ಇದಾಗ್ತಾ ಇದೆ. ಮತ್ತೆ ಇದರಿಂದ ಸಾಕಷ್ಟು ಜನ ನೊಂದಿದ್ದಾರೆ, ಬೆಂದಿದ್ದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನತೆಯು ಸಹ ಸಾಕಷ್ಟು ಬೇಸತ್ತಿದ್ದಾರೆ. ಇದರಿಂದ ಬೇಸತ್ತು ಸಾಕಷ್ಟು ಅಧಿಕಾರಿಗಳಿಗೆ ಮನವಿ ಸಹ ಕೊಟ್ಟಿದ್ರಂತೆ, ಆದ್ರೆ ಯಾರು ಸಹ ಇಲ್ಲಿವರೆಗೂ ಸಹ ಏನು ಇದ್ ಮಾಡಕ್ಕಾಗಿಲ್ವಂತೆ. ಹಾಗಾಗಿ ಮನವಿ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಬನ್ನಿ ವೀಕ್ಷಕರ, ಇಲ್ಲಿರ್ತಕ್ಕಂಥ ಜನ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಪಂಚಾಯತ್ ಒಳಗ ವಾರ್ಡ್ ನಂಬರ್ 7 ಒಳಗ ತೀರ್ಥಕುಂಡೆ ಕೌಲಾಪುರ ಒಳಗ ಇರ್ತೀವಿ. ಇಲ್ಲಿ ನಮ್ಮ ಊರಿನಿಂದ 30 ಫೂಟ್ ಡಿಸ್ಟೆನ್ಸ್ ಐತ್ರಿ. ಅಲ್ಲಿ 30 ಫೂಟ್ ಡಿಸ್ಟೆನ್ಸ್ ಒಳಗ ಅವ್ರ 16 ವರ್ಷ ಮೊದ್ಲೇ ಪೋಲ್ಟ್ರಿ ಫಾರ್ಮ್ ಹಾಕಿದಾರು. ಅದು ನಮ್ಮ ಊರಿಗೆ ಮಂದಿಗೆ ಅವ್ರು ಏನ್ ಹೇಳಿದಾರು, ನಾವು ಪೋಲ್ಟ್ರಿ ಬಿಟ್ಟು ಏನ್ ಹೇಳಿಲ್ರಿ, ಹಿಂಗ ಬಿಸ್ನೆಸ್ ಮಾಡ್ತೇವೆ ಅಂತ ಅವ್ರು ಶೆಡ್ ಹಾಕಿದಾರ್ರಿ. ನಮ್ಮ ಊರಿನ ಮಂದಿ ಸಾದಾ ಮಂದಿ, ಅವ್ರಿಗೇನ್ ಗುರ್ತಾಗಿಲ್ಲ. ಅವ್ರು ಪೋಲ್ಟ್ರಿ ಹಾಕೇಸ 1,00,000 ಕೋಳಿ ಸಾಕಿದಾರ. ಈಗ ಸದ್ಯ ನಮ್ಗ ಈ ಊರಿಗೆ ನೊನ ವಾಸನೆ ಬಹಳ ದಿವಸ 16 ವರ್ಷದಿಂದ ಆಗೈತೆ. ಅದು ನಾವು ಬಂದ್ ಮಾಡ್ಲಿಕ್ಕೆ 16 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀವಿ. ಅದು ಗ್ರಾಮ ಪಂಚಾಯತ್, ತಹಶೀಲ್ದಾರು, ಯುಒ, ಸಿಎಸ್, ಎಸ್ಸಿ, ಡಿಎಚ್ಒ, ಟಿಎಚ್ಒ ಮತ್ತೆ ಡಿಸಿ ಸಾಹೇಬ್ರಿಗೆ ಅಧಿಕಾರಿಗಳು ಬಂದವ್ರ ಇಲ್ಲೇ ಬಂದಿದ್ರಿ. ಇಲ್ಲೇ ಪಾಲಕ ಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನ ಬಂದಿದ್ರಿ. ಅವ್ರು ಬಂದು ಸಹ ಏನ್ ಮಾಡಿಲ್ಲ, ಬಂದ್ ಮಾಡ್ತೀವಿ ಬಂದ್ ಮಾಡುನು ಹಿಂಗ ನಡೆದೈತ್ರಿ. ಇದು 16 ವರ್ಷ ನಡೆದೈತ್ರಿ. ಈಗೂ ಸದ್ಯ ಗ್ರಾಮ ಪಂಚಾಯತ್ ಅವ್ರದ ಲೈಸೆನ್ಸ್ ರದ್ದು ಮಾಡಿದೈತಿ. ಆದ್ರೂ ಅವ್ರ ವಿದೌಟ್ ಪರ್ಮಿಷನ್ ಹಂಗ ನಡೆಸ್ತಾರ. ಮತ್ತು ತಾಲೂಕಾ ಪಂಚಾಯತ್ ರದ್ದು ಮಾಡಿದೈತಿ, ತಹಶೀಲ್ದಾರು ರದ್ದು ಮಾಡಿದಾರ. ಮತ್ತ ಎಲ್ಲಾರು ಬಂದ್ ಮಾಡ್ತೇವೆ ಬಂದ್ ಮಾಡ್ತೇವೆ ಹೇಳತ್ತಾರು. ಕಾಲ ಮೇಳನ ಪೌರ ಬಾಳ ನಾ ಕಾಹಿ ಖಾವುದಿನ ಅಶ್ಯ ಪಿತ್ತಲ ಅಶ್ಯ ನಿಶ್ಚಯ ಜೀವನ ತಸ ಢೀಕ್ ಪಡ್ತಾಯ್ ಸೋನುಬಾಯಿ ಪಾಯಿಜೆ ಬಂದ್ ಅಲತ್ರ ಅಮ್ಚ ಮುಲ್ಲ ಜಗನಾರ ಮತ್ತೆ ಮುಲ್ಲ ಮರನಾರ ಶಿವ ಹೇಳಿ. ನಿಮ್ಮ ಹೆಸರು? ಸಕ್ಕುಬಾಯಿ ಪಾಟೀಲ್, ಗ್ರಾಮ ಪಂಚಾಯತ್ ಮೆಂಬರ್. ಮೆಂಬರ್ ಹೇಳ್ರಿ ಮೇಡಮ್, ಏನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಸರ್, ನಾ ಇಲ್ಲಿ ಕೋಳಿ ಫಾರ್ಮ್ ನಮ್ಮ ಒಂದು 30 ಫುಟ್ ಅಂತರ ಇಲ್ಲ ಸರ್, ನಮ್ಮ ಊರು ಹತ್ತಿರ ಐತ್ರಿ ಸರ್. 16 ವರ್ಷದಿಂದ ಇದ ನಡೆಸಿರಿ ಸರ್. 16 ವರ್ಷದಿಂದ ನಾವು ಸರ್ ದಿನ ಸರ್ ಹೋರಾಟ ಮಾಡತ್ತೀವಿ ಸರ್. ಇನ್ನ ಮಟ್ಟ ಯಾರು ಅಧಿಕಾರಿ ಇವ್ರು ಯಾರು ಇರ್ಲಿ ಸರ್, ತಹಶೀಲ್ದಾರ್ ಇರ್ಲಿ, ಡಿಸಿ ಸರ್ ಇರ್ಲಿ, ಅದು ತಹಶೀಲ್ದಾರ್ ಇವತ್ತು ಕೆಲಸ ನಮ್ದ ಅವ್ರು ಮಾಡಿದಾರೆ. ಡಿಸಿ ಸರ್ ನಾವು ಎಷ್ಟು ಜನ, ನಾವು 50 ಜನ ಅವ್ರ ಆಫೀಸ್ದಾಗ ಹೋಗ್ತೀವಿ, ನಾಳೆ ಬರ್ತೀವಿ ನಾಳೆ ಬರ್ತೀವಿ, ಇನ್ನ ಮಟ್ಟ ಅವ್ರು ಬಂದಿಲ್ಲ ಸರ್. ನಮ್ಗೆ ಆಶ್ವಾಸನ ಅಷ್ಟೋ ಕೊಡತ್ತಿರ ಸರ್. ಇಷ್ಟು ಜನ ಸರ್, ನಮ್ಮ ಊರು ಜನ 1500 ಜನ ಐತ್ರಿ ಸರ್. ಅವ್ರದ ಅವ್ರ ಆರೋಗ್ಯ ಅದು ಅವ್ರ ಕಾಳಜಿ ಇಲ್ಲ ಸರ್. ಅವ್ರದ ಒಂದ ಅವ್ರ ಅಜಿತ್ ಲೂಕರ್ ಅಂತೇಳಿ ಅವ್ರದ ಪರವಾಗಿ ಸರ್ ಅವ್ರ ಕೆಲಸ ಮಾಡ್ತಾರಂತಾರೆ, ನಮ್ಮ ಇದು ಅಭಿಪ್ರಾಯ ಐತ್ರಿ ಸರ್. ಹಂಗಲ್ಲ ಮೇಡಮ್, ಒಂದ್ ನಿಮಿಷ, ಈಗ ಕೋಳಿ ಫಾರ್ಮ್ ಅವ್ರಿಗೆ ನೀವೇನಾದ್ರು ವಿನಂತಿ ಮಾಡ್ಕೊಂಡಿದ್ರೆ ಏನೇನ್ ಸಮಸ್ಯೆ ಆಗ್ತಾ ಇತ್ತು ಅದ್ರ ಬಗ್ಗೆ ಹೇಳಿ.
ಸರ್ ಅದು ಸಮಸ್ಯೆ ಸರ್, ನಮ್ಮ ಇದು ಹುಡುಗರಿಗೆ ಕೆಂಪ ಅವ್ರ ನನಗಳು ಬಾಳ ಆಗಿದ್ರೆ ಸರ್, ಅದ್ರ ಮೇಲೆ ಸರ್ ಅವ್ರು ಊಟ ಮಾಡೋ ಟೈಮ್ದಾಗ ಸರಿಯಾಗಿ ಊಟ ಮಾಡಂಗಿಲ್ಲ, ಅವ್ರು ಮತ್ತ ಇದು ಜ್ವರ ಬರ್ತೈತ್ರಿ ಸರ್, ಮತ್ತ ಅದು ಸ್ಕೂಲ್ ಒಳಗ ಸರ್ ಹಾಲು ಕುಡಿಯೋ ಟೈಮ್ದಾಗ ಅದು ನನ ಬಿತ್ತೈತ್ರಿ, ಅದು ಕುಡಿಯಂಗಿಲ್ಲ ಸರ್. ಮತ್ತ ಅತ್ತ ಒಂದ್ ಹುಡುಗ ಸಣ್ಣ ಸಣ್ಣ ಹುಡುಗರಿಗೆ ಮನ್ಯಾಗ ಹಾಕಿದ್ರಂದ್ರೆ ಸರ್ ನನ ಅವ್ರಿಗೆ ಆಡಾಡಕ ಅದು ಇದು ಇಲ್ಲ ಸರ್, ಬಾಳ ನನ ಐತ್ರಿ ಸರ್, ಅತ್ರಾಗ ಟಾಯ್ಲೆಟ್ ಹಾಕ್ತೈತ್ರಿ ಸರ್, ಮತ್ತು ಅದು ಕೆಂಪ ಇದು ಸರ್ ಡೆಂಗು ಅದು ಆಗ್ತೈತ್ರಿ ಸರ್, ಅದು ಅಂದ್ರೆ ಒಟ್ ಆರೋಗ್ಯ ಬಾಳ ತೊಂದರೆ ಆಗತ್ತಿರ ಸರ್ ನನ್ನ ಸಂಬಂಧ ಅದು. ಮತ್ತೆ ನಾವು ಸಂಖ್ಯೆ ಇದು ಸರ್ 600 ಸರ್, 600 ಜನಸಂಖ್ಯೆ ಐತ್ರಿ ಸರ್. ಅಲ್ಲ ಈಗ ನಿಮ್ದೇನು ಗೊತ್ತಾಯ್ತ ಇವ್ರಿಗೆ ಏನ್ ಬಂದ್ ಮಾಡ್ಬೇಕು ಅಂತಾನೇನೋ ಅಥವಾ ನೊಣಗಳು ಕಂಟ್ರೋಲ್ ಮಾಡ್ಬೇಕು ಅಂತ ಸರ್? ಅದು ನಾವು ಅವ್ರು ಹೇಳಿದ್ರೆ ಸರ್, ಬಾಳ ಸಲ ಹೇಳಿದ್ರೆ ಅವ್ರ ನಾವು ನೊಣಗಳು ಕಂಟ್ರೋಲ್ ಮಾಡ್ತೇವೆ ಹಂಗ ಔಷಧ ಹೊಡಿತಾರೆ, ಆ ಔಷಧ ಅವ್ರು ಹೊಡಿತಾರ ಅದ್ರ ಮೇಲೆ ಬಾಳ ಇದು ಬರ್ತಿತ್ರಿ ನಮ್ ಸರ್, ಮತ್ತೆ ಅದ ಅಲ್ಲಿ ಔಷಧ ಹೊಡಿದ್ರ ಅಂದ್ರ ಆ ವಾಸನೆ ನಮ್ ಊರಿಗೆ ಬರ್ತಿತ್ರಿ ಸರ್, ಆ ವಾಸನೆ ಅದು ಇದು ಫವಾರ್ನಿ ಇದು ಮಾಡ್ತಾರಲ್ಲ ಸರ್, ಅವ್ರದ ವಿಷಾರಿ ಫವಾರ್ನಿ ಮಾಡ್ತಾರೆ, ಆದ ಇದು ಗಾಳಿ ಬಂತ ಆ ಸರ್ ಕೆಂಪ ಆಗ್ತಿತ್ರಿ ಹುಡುಗರಿಗೆ ಸರ್, ಆರೋಗ್ಯಕ್ಕೆ ಸರ್. ಅದಕ್ಕೆ ಸಂಬಂಧ ಅವ್ರು ನಾವು 14 ಅವ್ರದ್ ನೋಡಿದೀವಿ. ನಮ್ ದುಡ್ಡು ಹೆಸರು ನಮ್ ಮಾಲು ಸಿಂಧೆ ಹೇಳಿ ಅಂತವ್ರು, ಏನೇನ್ ಸಮಸ್ಯೆ ಐತೆ? ಸಮಸ್ಯೆ ಅಂದ್ರ ಏನ್ರಿ, ನಮ್ ಹುಡುಗರಿಗೆ ನೊಣ ಬಾಳ ಇದು ಮಾಡಾಕತ್ತಾವ. ಇವತ್ತು ನಮ್ದ ಎರಡ್ ಹುಡುಗರ್ ದವಾಖಾನ್ಯಾಗ ಅದಾವ್ರಿ, ಇವತ್ ಅದಾವ್ರಿ, ಹಿಂಗಾಗತ್ತಾವ್ರಿ, ನಮ್ಗೆ ಬಹಳ ತರಸ ಆಗಾಕತ್ತಾವ. ಇದ ಬಂದ್ ಆಗ್ವಾಲು ಯಾವಾಗಿಂದ ಸಮಸ್ಯೆ ಐತೆ ಅಜ್ಜ? ಈ 16 ವರ್ಷದಿಂದ ಸಮಸ್ಯೆ ಅದಾವ. ಮತ್ತೆ ಅವಾಗಿಂದ ಯಾಕೆ ಸುಮ್ನೆ ಇದ್ರೆ ಅಜ್ಜ? ಬಹಳ ಸಾರಿಗೆ ಮಾಡಿ ನೋಡೇವ್ರಿ, ಯಾರು ನಿಮ್ ಕಣ್ ತೆರಲಿಲ್ಲ? ಈ ಕಣ್ ತೆಗ್ದಿಲ್ರಿ, ಯಾರು ಕಣ್ ತೆಗ್ದಿಲ್ರಿ. ಇನ್ನೂ ಮಟ್ಟ ಅದ ಏನ್ ಅವ್ರದ ಚಾಲು ಐತೆ ಅದ ಇಟ್ಟಿದಾರ ಇಷ್ಟ ಗೊತ್ತಾಯ್ತು. ಹೇಳಿ ಸರ್ ನಿಮ್ ಹೆಸರು? ಟಕ್ಕು ಟಕ್ಕು. ಹೇಳಿ ಸರ್ ಏನ್ ಸಮಸ್ಯೆ? ಎರಿ ಗಾಯ ಪತ ಕಸಳ ಬರಮ ಏ ಮಾಸ್ಯ ಲೈವೋ ನುಚ್ಚಾ ಚೋತನೆ ಪಾನಿಯ ಪಾನಿಯ ಮಾಸಿ. ಹಾ ಮಗ ಕಾಯ್ ಕರಾಯ್ಚ ಆಮ್ಚ್ಯಾ ಸರ್ಕಾರ ಕಾಯ್ ಹೋತ್ ನೈ ಜೈತ್ ನೈ ಕಾಯ್ ಕರಾಯ್ಚ ಹೆ ಆಮಿ ಮನ್ತು ದುಸರ ಕಾಯ್ ನಾಯ್ ಆಮ್ಚ. ಜನಪ್ರತಿನಿಧಿ ಎಮ್ಎಲ್ಎ ಎಮ್ಎಲ್ಎ ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ? ಆಮದಾರ ತುಮಸೆ ಗಾವತ್ಲೆ ಕ್ಯಾ ಕರ್ತೇ ತೆ ಬ್ಯಾರ್ಸಾ ಆಮದಾ ಬಂದರ್ ಕ್ಯಾ ಕರ್ತೇ ಬಾ ಇರ್ಸಾನಿ ಗುಡ್ಲ ಕಾಯ ಅಸಚ್ ಕಿ ಹಾ ತುಮಿ ಆಲಾ ಸೈ ತಸತ್ ಸಕಳ ಎ ಕುಟ ಎ ಬೋಲ್ಲ ತೆ ಬೋಲ್ಲ ಗೆಲ್ಲ ಜಾ. ನಮ್ಮ ಹೆಸರು ವಾಗುದೊಂಡು ಪಾಟೀಲ. ನಾವು ಇದು ಇಲ್ಲೇ ಕೌಲಾಪುರವಾಡ ನಮ್ದು ಊರು. ಇದು ನಾವು ಇರ್ತೇವ್ರಿ. ಇದು ಪೋಲ್ಟ್ರಿ ಫಾರ್ಮ್ ಸುಮಾರು ಒಂದ್ 16 ವರ್ಷದಿಂದ ಇಲ್ಲಿ ಚಾಲೂ ಐತಿ. ಅವಾಗಿಂದ ನಾವು ಎಲ್ಲ ಹೋರಾಟ ಮಾಡ್ತಾ ಇದೀವಿ, ಅದು ಖರೆ ಸಕ್ಸಸ್ ಆಗ್ಲಿಲ್ಲ. ಇದು ಇಲ್ಲೇ ನೆನ್ನಗಳು ಸ್ಮೇಲು ಬಂದ್ ಕ್ಯಾಸ ಇಲ್ಲು ಸ್ವಲ್ಪ ಮಂದಿ ನಮ್ ಜನರಿಗೆ ಬಾಳ ತೊಂದರೆ ಆಗ್ತೈತ್ರಿ. ಒಟ್ಟೆ ಯಾವ ಒಟ್ಟಾರೆ ಯಾವ್ದು ಪರಿಸ್ಥಿತಿ ಇದು ಪೋಲ್ಟ್ರಿ ಫಾರ್ಮ್ ಬಂದ್ ಆಗ್ಬೇಕು. ಹಾ ಬ್ಯಾಕ್ ಸಾಕಷ್ಟು ಹೇಳ್ತಾರೆ ಇದು ಮಾಡ್ತೇವೆ ಅದು ಮಾಡ್ತೇವೆ, ಏನ್ ಬೇಡ ಒಳಕಿದೆ ಅವ್ರದ್ದು ಪ್ರೊಜೆಕ್ಟ್ ಮಾಡ್ಲಿ. ಖರ ಇದು ಏನು ಕೋಳಿ ಫಾರ್ಮ್ ಜೇ ಸಾಕೋದು ವ್ಯವಸಾಯ ಐತ್ಲ ಅದು ಬಂದ್ ಮಾಡಿದ್ರೆ ಭಾಳ ಒಳ್ಳೆ ಇದು ಒಂದು ಊರ್ದು ಸ್ವಲ್ಪ ಚಲೋ ಆಗ್ತೈತಿ. ಊರ್ದು ಜನಂದು ಇರುದು ಸಣ್ಣ ಮಕ್ಕಳಿಗೂ ಹೆಂಗಸರ್ ಮಂದಿಗೂ ಎಲ್ಲರಿಗೆ ಸ್ವಲ್ಪ ಚಲೋ ಆಗ್ತೈತಿ. ಅದಕ್ಕಾಗಿ ಏನು ಪರಿಸ್ಥಿತಿ ಈ ಕೌಲಾಪುರ ವಾರ್ಡದ ರೈವಾಸಿ, ನಮ್ಮ ಊರ ಹತ್ತಿರನ ಬೇರೆ 30 ಅಂತರ್ನಲ್ಲಿ ಒಂದು ಪೋಲ್ಟ್ರಿ ಫಾರ್ಮ್ ಇದೆ, ಕ್ವಾಲಿಟಿ ಅನಿಮಲ್ ಫೀಡ್ಸ್. ಅಜಿತ್ ಲೋಕೋರ್ ಬೆಳಗಾವದ ಮಾಲಕ ಒಬ್ಬನ, ಅವನು ಇಲ್ಲಿ ಕೋಳಿ ಸಾಕಾಗ್ತಾನೆ. ಕಳೆದ 16 ವರ್ಷದಿಂದ ಇಲ್ಲಿ ಪೋಲ್ಟ್ರಿ ಫಾರ್ಮ್ ಚಾಲೂ ಇದೆ. ನಾವು 16 ವರ್ಷದಿಂದ ಪ್ರತಿ ಆಫೀಸ್ಗೆ ಹೋಗಿ ಸರ್ ಅರ್ಜಿ ಕೊಟ್ಟಿದೀವಿ. 16 ಬಹುಶಃ 2016 ತಹಶೀಲ್ದಾರ್ ಸಾಹೇಬ್ರು ಮತ್ತು ನಮ್ಮ ವಿಡಿಯೋ ಕೂಡಿ ಎಲ್ಲರೂ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕೂಡಿ ಅವ್ರದ್ದು ಲೈಸನ್ಸ್ ರದ್ದು ಮಾಡಿದ್ದಾರೆ. ಆದ ನಂತರ ಒಂದು ವರ್ಷ ಅವರು ಬಂದ್ ಮಾಡಿದ್ರು ಪೋಲ್ಟ್ರಿ, ಮತ್ತೆ ಸ್ಟಾರ್ಟ್ ಮಾಡಿದ್ರು. ಈ ವರ್ಷ ಮತ್ತೆ ನಾವು ಒಂದು 2 ಈ ಸಮಸ್ಯೆ ಎಲ್ಲ ಆಫೀಸರ್ಸ್ಗೆ ತಿಳಿಸಿದ ನಂತರ ನಮ್ಮ ಪಂಚಾಯತ್ ಅವರು ನಮ್ಮ ತಹಶೀಲ್ದಾರ್ ಸಾಹೇಬರು ಡಿ ಎಚ್ ಓ ಎಲ್ಲ ಆರೋಗ್ಯ ಅಧಿಕಾರಿ ಬಂದು ಪರಿಶೀಲನೆ ಮಾಡಿ ಜನರಿಗೆ ಈ ವಾಸನೆ ನೊಂದಗಳ ಪ್ರಾಬ್ಲಮ್ ಇದೆ ನೋಡಿ ಅವ್ರದ ಲೈಸನ್ಸ್ ರದ್ದು ಮಾಡಿದಾರ ಅಂತ ರಿಪೋರ್ಟ್ನು ಬರ್ದಾರ. ಮತ್ತು 15 ದಿವಸ ಹಿಂದೆಗಳೇ ತಹಶೀಲ್ದಾರ್ ಸಾಹೇಬರು ನಮ್ಮ ಎಲ್ಲ ಅಧಿಕಾರಿಗಳು ಬಂದು ಲಾಕ್ ಹಾಕ್ತೀವಿ ಅಂತ ಬಂದಿದ್ರು. ಆ ನಂತರ ಬಹುಶಃ ಏನೋ 3 ಟೈಮ್ ಕೊಟ್ಟು ಹೋಗಿದಾರ,
ಅದು 15-20 ದಿವಸ ಆದ್ರೂ ಒಂದು ಲಾಕ್ ಹಾಕಿಲ್ಲ, ಒಟ್ಟಾರೆ ಬಂದ್ ಮಾಡ್ಬೇಕ, ಇಲ್ಲದ್ರೆ ನಮ್ಗಾದ್ರೂ ಶಿಫ್ಟ್ ಮಾಡ್ಬೇಕ ಅಂದ್ರೆ ಬಹಳ ಬೇಜಾರು ಬಂದೈತಿ. ಇಲ್ಲಿ ಗ್ರಾಮನ ಆದ್ರೂ ಶಿಫ್ಟ್ ಮಾಡ್ಬೇಕು, ಅವ್ರಿಗೆ ಆಗ್ಲಿಲ್ಲದ್ರೆ ಪೋಲ್ಟ್ರಿ ಫಾರ್ಮ್ ಶಿಫ್ಟ್ ಮಾಡ್ಲಿಕ್ಕೆ ಆಗಿಲ್ಲದ್ರೆ ನಮ್ ಗ್ರಾಮ ಆದ್ರೂ ಶಿಫ್ಟ್ ಮಾಡ್ಬೇಕು. ಅಟ್ ಲೀಸ್ಟ್ 30-35 ಹುಡುಗರು ಅದಾರ ಸರ್, 30 ವರ್ಷ ದಾಟಿದ ಅವ್ರ ಮದ್ವೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನೋನ್ಗಳ ಇಷ್ಟ ಸಮಸ್ಯೆ ಅಂದ್ರೆ ಸ್ಮೆಲ್ ಬರ್ತದೆ, ಆ ಕೋಳಿ ನಾಯ್ಸ್ ಸೌಂಡ್ ಬರ್ತದೆ, ಬಹಳ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್, ಊಟ ಮಾಡ್ಲಿಕ್ಕೆ ಬರ್ತಲ್ಲ. ಒಟ್ಟಾರೆ ವೀಕ್ಷಕರು ಇವಿಷ್ಟು ಗೊತ್ತಾಯ್ತಲ್ಲ. ವಿಶೇಷವಾಗಿ ಏನು ಈ ಒಂದು ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಖಾನಾಪುರ ತಾಲೂಕಿನ ಬೈಲೂರು ಒಂದ್ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತೀರ್ಥಕುಂಡೆ ಒಂದ್ ರೀತಿ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೌಲಾಪುರ ವಾಡೆಯ ಒಂದ್ ರೀತಿ ಜನಗಳ ಒಂದ್ ರೀತಿ ನೋವಿನ ಕತೆ. ವಿಶೇಷವಾಗಿ 16 ವರ್ಷಗಳಿಂದ ಸಮಸ್ಯೆಗಳಿದ್ಯಂತೆ. ವಿಶೇಷವಾಗಿ ಏನ್ ಮಾಡ್ತಾ ಇದಾರೆ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಏನ್ ಮಾಡ್ತು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನ್ ಮಾಡಿದ್ರು, ಯಾಕೆ ನಿಮ್ಗೆಲ್ಲ ಮನವಿ ಪತ್ರಗಳು ಕೊಟ್ಟರು ಸಹ ಇಲ್ಲಿ ಯಾಕೆ ಇದ್ ಮಾಡಿಲ್ಲ, ಯಾಕೆ ಆ ಪ್ರಬಲ ವ್ಯಕ್ತಿಗೆ ಏನಾದ್ರು ಮಣುದ್ರ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮೊನ್ನೆ DC ಸಾಹೇಬ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ತಾವು ತುಂಬಾ ಕಾರ್ಯ ಪ್ರವೃತ್ತರಾಗಿದ್ದೀರಾ, ದಯವಿಟ್ಟು ತಮ್ಮ ಬಗ್ಗೆ ಒಳ್ಳೆ ಹೆಮ್ಮೆ ಇದೆ, ದಯವಿಟ್ಟು ಇನ್ಮೇಲಾದ್ರೂ ಸಹ ದಯವಿಟ್ಟು ಈ ವರದಿ ನೋಡಿದ ತಕ್ಷಣ ಕೂಡಲೇ ಭೇಟಿ ಕೊಡಿ, ದಯವಿಟ್ಟು ಇಲ್ಲಿ ಆಗ್ತಿರ್ತಕ್ಕಂಥ ಒಂದ್ ರೀತಿ ವಸ್ತುಸ್ಥಿತಿ ಪರಿಶೀಲನೆ ಮಾಡಿ, ದಯವಿಟ್ಟು ವಾಸ್ತವಕ್ಕೆ ಕಂಡು ಬಂದಲ್ಲಿ ದಯವಿಟ್ಟು ಅದನ್ನ ಬಂದ್ ಮಾಡಿಸಿ, ದಯವಿಟ್ಟು ಈ ಕೌಲಾಪುರ ವಾಡೆ ಗ್ರಾಮದ ಜನತೆನ ರಕ್ಷಿಸಿ ಅಂತ ಹೇಳ್ಬಿಟ್ಟು ಈ ಸ್ಟೋರಿನ ಮತಕರನ ಏನ್ ಬೇರೆ ಅಡ್ಜಸ್ಟ್ಮೆಂಟ್ ಮಾಡಿ ಇದು ಸರಿ ಮಾಡ್ಬೇಕು. ಹಾ ಸರ್, ಈಗ ಟೋಟಲ್ 600 ಉದ್ಯೋಗ ಸೃಷ್ಟಿ ಮಾಡಿದ ಇವರು. ಹಾ ಸರ್, ಅಲ್ಲೇ ಸ್ವಲ್ಪ ಶಿಫ್ಟ್ ಮಾಡಿ ಅವ್ರಿಗೆ ಮಾಡಿದ್ರೆ ಬರೋಬರ್ ಆಗ್ತಾರೆ. ಇದು ಪೈಲ ಏನ ಪರ್ಮಿಷನ್ ಕೊಟ್ಟಿದ್ರಲ್ಲ, ಇದು ರಾಂಗ್ ಅದಾರ. ಇದು ಟೋಟಲಿ ಈಗ ಮನ್ಯಾಗ ಅಂದ್ರ ಊರಾಗ ಬಂದು ಇದು ಸ್ವಲ್ಪ ಊರ್ದಿಂದ ದೂರಿದ್ರ ಸರ್ ಅದ ಪ್ರಾಬ್ಲಮ್ ಬರಂಗಿಲ್ಲ. ಹಾ ಸರ್, ಹಾ ಸರ್, ಈಗ ಅವ್ರದ್ದೇನು ಸಮಸ್ಯೆ, ನೊಣಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ, ಸ್ಥಳೀಯ ಹತ್ರವಾಗಿ ಎಲ್ಲೂ ಹಾಸ್ಪಿಟಲ್ ಇಲ್ಲ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾರೆ ಸರ್ ಅವರು. ಓ ಸರಿ ಅದಾರ. ಹಾ ಸರ್, ಇದು ಸರಿ ಅದಾರ. ಹಾ ಸರ್, ಯಾಕಂದ್ರ ಅದ ಪೈಲ ಏನ ಗ್ರಾಮ ಪಂಚಾಯತ್ ಕೊಟ್ಟಿದ್ದಿಲ್ಲ ಇದು ಪರ್ಮಿಷನ್, ಇದು ರಾಂಗ್ ಅದಾರ. ಹಾ ಹಾ ಹಾ, ಮೊದ್ಲು ಕೊಟ್ಟಿರೋದು ಪೈಲ ಪರ್ಮಿಷನ್ ಕೊಟ್ಟಿದ್ದೆ ಇವ್ರಿಗೆ ಈ ಗ್ರಾಮ ಪಂಚಾಯತ್ ಬೈಲೂರು. 16 ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಸರ್, 16 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ ಸರ್ ಅವರು. ಹಾ ಸರ್, ಅದೇ ಪರ್ಮಿಷನ್ ಕೊಟ್ಟ ಮೇಲೆ ಇದು ಪ್ರಾಬ್ಲಮ್ ಬಂತ, ಈಗ DC ಸರಿ ಮಾಡ್ತಾರೆ ಇದು. ಹಾ ಸರ್, ಆ ದಿನ ಹೇಳಿದ ಇದು ನೀವು ಹೋಗಿ ಸ್ವಲ್ಪ ನೋಡು ಇದು. ಹಾ ಸರ್, ಇವರಿಗೆ ಪವರ್ ಅದ ಇದು ಕ್ಯಾನ್ಸಲ್ ಮಾಡಕ್. ಹಾ ಸರ್, ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ತಾವೇನಾದ್ರು ಖುದ್ದಾಗೇನೆ ಭೇಟಿ ಕೊಡ್ತೀರಾ ತಾವು ಕಾಲಾವಕಾಶ ಮಾಡ್ಕೊಂಡು? ಅದ ಮಾಡ್ತೇವ, ಈಗ ಬಂದಿಲ್ಲ ಈ ತನಕ. ಹಾ ಸರ್, ಅದ ಅಲ್ಲೇ ಅದಲ್ಲ ಬೆಂಗಳೂರಿಂದ ಬರ್ತೀವಿ ಈಗ. ಹಾ ಸರ್, ಸರ್ ರಸ್ತೆದು ಸ್ವಲ್ಪ ಸಮಸ್ಯೆ ಇದೆ ನೋಡಿ ಸರ್, ಪ್ಲೀಸ್ ಸರ್ ಬಗೆಹರಿಸ್ಕೊಡಿ ಸರ್, ಪ್ಲೀಸ್ ಸರ್. ಓಕೆ ಓಕೆ. ಹಾ ಸರ್, ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಬೆಳಗಾವಿ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು, ಭೌಗೋಳಿಕವಾಗಿ ರಾಜ್ಯದಲ್ಲೇ ದೊಡ್ಡ ತಾಲೂಕು ಅಂದ್ರೆ ಖಾನಾಪುರ ಅಂದ್ರೆ ತಪ್ಪಾಗ್ಲಾರ್ದು. ಈ ಖಾನಾಪುರದಲ್ಲಿ ವಿಶೇಷವಾಗಿ ಬಹುತೇಕ ಈ ಗಡಿ ಗ್ರಾಮ ಪಂಚಾಯತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಬೈಲೂರು. ವಿಶೇಷವಾಗಿ ಈ ಬೈಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೀರ್ಥಕುಂಡೆ ಅಂತಕ್ಕಂಥ ಒಂದು ವಾರ್ಡ್ ಬರುತ್ತೆ. ಈ ವಾರ್ಡ್ ವ್ಯಾಪ್ತಿಯಲ್ಲಿ ಮೊದೇಕೊಪ್ಪ ಮತ್ತೆ ಕೌಲಾಪುರ ವಾಡೆ ಹೀಗೆ ಹಲವಾರು ಬರ್ತವೆ. ವಿಶೇಷವಾಗಿ ಈ ಕೌಲಾಪುರ ವಾಡೆಯಲ್ಲಿ ಒಂದು ಯಾರೋ ಪುಣ್ಯಾತ್ಮ ಒಂದು ಕೋಳಿ ಫಾರ್ಮ್ನ ಮೊದಲಿಂದನೂ ಸಹ ನಡ್ಸ್ಕಂತ ಕೋಳಿ ಪೌಲ್ಟ್ರಿ ಫಾರ್ಮ್ನ ನಡ್ಸ್ಕಂತ ಬಂದಿದ್ದಾನೆ. ಎಷ್ಟಿಂದ ನಡ್ಸ್ಕೊಬರ್ತಾರೆ? 16 ವರ್ಷದಿಂದ. ವಿಶೇಷವಾಗಿ ಅಲ್ಲಿಂದ ಇಲ್ಲೇವರೆಗೂ ಸಹ ಅಲ್ಲಿ ಬರ್ತಕ್ಕಂಥ ಒಂದು ರೀತಿ ತ್ಯಾಜ್ಯ ವಸ್ತುಗಳು ಮತ್ತು ಅಲ್ಲಿರ್ತಕ್ಕಂಥ ವಾಸನೆಯಿಂದ ನೊಣಗಳು ಮತ್ತು ಅಲ್ಲಿರ್ತಕ್ಕಂಥ ಏನು ಸಾಕಷ್ಟು ವಾಸನೆ ಇರ್ತಾ ಇದ್ರಲ್ಲೇ ಇಲ್ಲಿ ಕೌಲಾಪುರ ವಾಡೆ ಜನ ಪಾಪ ಇದು ಮಾಡ್ಕೊತ ಬಂದಿದ್ರು. ಯಾಕಪ್ಪ ಅಂತಂದರೆ ಆ ವ್ಯಕ್ತಿ ಯಾರೋ ಪ್ರಬಲ ವ್ಯಕ್ತಿಯಂತೆ, ಬಹುಶಃ ಜನಗಳಿಗಿಂತ ಪ್ರಬಲ ವ್ಯಕ್ತಿ ಯಾರೂ ದೊಡ್ಡವರಲ್ಲ. ಆಯ್ತಾ, ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಬಂದು ಪುಣ್ಯಾತ್ಮ ತನ್ನ ಪ್ರಭಾವ ಉಪಯೋಗಿಸ್ಬಿಟ್ಟು ಇಲ್ಲಿ
ಒಂದು ಕೋಳಿ ಫಾರ್ಮ್ ಇದ್ ಮಾಡಿ, ಒಂದು ಪೌಲ್ಟ್ರಿ ಫಾರ್ಮ್ ಇದ್ ಮಾಡಿ ಸಾಕಷ್ಟು ಇದ್ ಮಾಡಿದ್ದಾರೆ. ಇದರಿಂದ ನೊಣಗುಳ್ನ ಸಾಕಷ್ಟು, ದಿನನಿತ್ಯ ಈಗ ಮಳೆಗಾಲ ಬೇರೆ, ಇಂಥ ಸಂದರ್ಭದಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಪಾಪ ಇಲ್ಲಿರ್ತಕ್ಕಂಥವ್ರೆಲ್ಲ ಪಾಪ ಇವ್ರದ್ದೇನು ದೊಡ್ಡ ಶ್ರೀಮಂತರಲ್ಲ, ಇವರೆಲ್ಲ ದಿನನಿತ್ಯ ದನಕರುಗಳನ್ನ ಮೇಯಿಸಿ ಪಾಪ ಜೀವನ ಮಾಡ್ತಕ್ಕಂಥವ್ರು ಪಾಪ ಇವರು ಗೌಳಿ ಜನಾಂಗ. ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೆ, ಮಾನ್ಯ ಏನು ಪರಿಸರ ಖಾತೆ ಸಚಿವರಿಗೆ, ಮತ್ತು ಆರೋಗ್ಯ ಇಲಾಖೆ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ತಕ್ಕಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ಇಲ್ಲಿರ್ತಕ್ಕಂಥ ನೋಡಿ ಪಾಪ ನೊಂದಿದ್ದಾರೆ ಬೆಂದಿದ್ದಾರೆ, ಆ ವ್ಯಕ್ತಿ ಮಾತ್ರ ನನಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ತನ್ನ ಒಂದು ರೀತಿ ಪ್ರಭಾವ ಉಪಯೋಗಿಸ್ಬಿಟ್ರೆ ಎಂತೆಂಥವ್ರು ಸಹ ನನ್ನ ಕಾಲ್ ಕೆಳಗಡೆ ಬರ್ತಾರೆ ಅಂತಕ್ಕಂಥ ಮನೋಭಾವನೆ ಇದೆಯೇನು ಆತನಿಗೆ. ಆದ್ರಿಂದ ಇವತ್ತಿಗೂ ಸಹ ಏನು ನೊಣಗಳು ಅದೇ ರೀತಿ ಇದ್ದಾವೆ, ಸಾಕಷ್ಟು ಅಧಿಕಾರಿಗಳು ಬಂದೋಗಿದ್ದಾರೆ, ಮನವಿ ಇಸ್ಕೊಂಡೋಗಿದ್ದಾರೆ, ಬಿಟ್ಟರೆ ಇಲ್ಲವ್ರಿಗೂ ಸಹ ನೊಣಗಳು ಕಂಟ್ರೋಲ್ ಆಗಿಲ್ಲ. ಆಯಿತಾ, ಇದರಿಂದ ದಿನನಿತ್ಯ ಅನಾರೋಗ್ಯಕ್ಕೆ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಅನಾರೋಗ್ಯಕ್ಕೆ ತುತ್ತಾದರೆ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಇಲ್ಲೇ. ಆಯಿತಾ, ದೂರದ ಎಲ್ಗೋ ಹೋಗಬೇಕು. ಆಯಿತಾ, ಪಕ್ಕ ಒಂದು ರೀತಿ ಬೆಳಗಾವಿ ಬರುತ್ತೆ, ಪಕ್ಕ ಸುತ್ತಮುತ್ತ ಎಲ್ಲ ಕಾಡಿದೆ, ಇನ್ನು ಗ್ರಾಮ ಪಂಚಾಯತಿ ಸಹ 12 ಕಿಲೋಮೀಟರ್ ದೂರದಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ, ಪರಿಸರ ಆ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಇದನ್ನು ಟ್ವಿಟ್ಟು ಸಹ ಮಾಡ್ತೀನಿ, ದಯವಿಟ್ಟು ಸಾಕಷ್ಟು ನೊಂದಿದ್ದಾರೆ ಇಲ್ಲಿರ್ತಕ್ಕಂಥ ಪಾಪ ಜನತೆ, ಇಲ್ಲಿರ್ತಕ್ಕಂಥ ಮಕ್ಕಳುಗಳು, ಮತ್ತು ಇಲ್ಲಿರ್ತಕ್ಕಂಥ ಪಾಪ ವಯೋವೃದ್ಧ ಜನರಿದ್ದಾರೆ, ಮಹಿಳೆಯರಿದ್ದಾರೆ, ಇವ್ರ ಪರವಾಗಿ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಅವನಿಗೆ ಇಲ್ಲ ಬುದ್ಧಿ ಹೇಳಿ, ಇಲ್ಲಾಂದರೆ ದಯವಿಟ್ಟು ಅದನ್ನು ಸ್ಥಳಾಂತರ ಮಾಡಿ, ಇಲ್ಲಾಂದರೆ ಬಂದ್ ಮಾಡಿಸಿ. ಯಾಕಪ್ಪ ಅಂದರೆ ನೊಣಗಳು ಕಂಟ್ರೋಲ್ ಮಾಡಲ್ಲ, ಮತ್ತು ಇಲ್ಲಿರ್ತಕ್ಕಂಥ ಅನಾರೋಗ್ಯನೂ ಇದಾಗ್ತಾ ಇದೆ, ಈಗಾಗ್ಬಿಟ್ರೆ ಜನ ಬದುಕದಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆಯಿತಾ, ಹಾಗಾಗಿ ದಯವಿಟ್ಟು ಪಾಪ ಇವರು 2 ತಿಂಗಳಿಂದ ಪದೇ ಪದೇ ಮನವಿ ಮಾಡ್ಕೊಳ್ತಾ ಇದ್ರು, ಬಂದು ಭೇಟಿ ಕೊಟ್ಟು ನನ್ನ ಸಮಸ್ಯೆ ಬಗೆಹರಿಸಿ ಸರ್ ಅಂತೇಳ್ಬಿಟ್ಟು. ಹಾಗಾಗಿ ಇವತ್ತು ನಾನು ಬಂದು ಭೇಟಿ ಕೊಟ್ಟಿದ್ದೀನಿ, ದಯವಿಟ್ಟು ಇಲ್ಲಿ ವಾಸ್ತವ ಸ್ಥಿತಿ ಸಹ ಹತ್ರದಾಗಿದೆ, ಹಾಗಾಗಿ ದಯವಿಟ್ಟು ಆ ಅಧಿಕಾರಿಗಳು ಕೂಡಿಂದ ಕೂಡಲೇ ಭೇಟಿ ಕೊಡಿ, ಬಂದು ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿಸಿ, ಅವನು ಅದೇಗೂ ನಿಮ್ಮ ಮಾತು ಕೇಳಿಲ್ಲ ಅಂದರೆ ಅದನ್ನು ಬಂದ್ ಮಾಡಿಸಿ, ಇಲ್ಲ ಸ್ಥಳಾಂತರ ಮಾಡಿ, ದಯವಿಟ್ಟು ಇಲ್ಲಿರ್ತಕ್ಕಂಥ ಜನತೆನ ರಕ್ಷಣೆ ಮಾಡಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ದಯವಿಟ್ಟು ಸಂಘಟನೆಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ಎಲ್ಲ ಸಂಘಟನೆಗಳು ದಯವಿಟ್ಟು ನೀವು ಎಲ್ಲರ ಕಡೆ ಸಪೋರ್ಟ್ ಮಾಡ್ತೀರಾ ಸಂತೋಷ, ದಯವಿಟ್ಟು ಇಂಥ ಪಾಪ ದಿನನಿತ್ಯ ಈ ಒಂದು ಕೋಳಿ ಫಾರ್ಮ್ನ ಒಂದು ರೀತಿ ಆ ನೊಣಗಳಿಂದ ಇದಾಗ್ತಾವ್ರೆ, ಆ ಕೋಳಿ ಫಾರ್ಮ್ ಒಬ್ಬ ಮಾಲೀಕ ನೋಡಿದ್ರೆ ದೊಡ್ಡ ಪ್ರಬಲ ವ್ಯಕ್ತಿ ಅಂತೆ, ದಯವಿಟ್ಟು ನಿಮ್ಮಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಇಂಥ ಜನಗಳಿಗೆ ಸಪೋರ್ಟ್ ಮಾಡಿ, ಯಾವುದೇ ರೈತ ಸಂಘ ಇರ್ಬೋದು, ಯಾವುದೇ ಒಂದು ರೀತಿ ಶೋಷಿತ ವರ್ಗದವರ ಪರ ಹೋರಾಟ ಮಾಡ್ತಕ್ಕಂಥ ಒಂದು ರೀತಿ ಸಂಘಟನೆಗಳಿರ್ಬೋದು, ಮತ್ತು ಕನ್ನಡ ಪರ ಸಂಘಟನೆಗಳಿರ್ಬೋದು, ದಯವಿಟ್ಟು ಇಂಥವ್ರಿಗೆ ಬಂದು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳು ದಯವಿಟ್ಟು ಬಂದು ಇವ್ರಿಗೆ ಸಪೋರ್ಟ್ ಮಾಡಿ, ನೈತಿಕತೆ ಬೆಂಬಲ ಸೂಚಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ. ಇನ್ನಾದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.